ವಾಗ್ದಾಳಿ ಸರ್ ಆದ್ರೆ ಈ ಇಬ್ಬರ ಹೇಳಿಕೆ ಮೋಸ್ಟ್ಲಿ ನಾವೆಲ್ಲ ಸಮಾಜದಲ್ಲಿ ಇದ್ದವರು ನಾವು ಖಂಡಿಸಬೇಕಾಗುತ್ತೆ ಅಂತ ಅನ್ಸುತ್ತೆ. ಒಬ್ಬ ಸಚಿವರಾಗಿ ಪಿನ್ಪಳವಂತ ಹೋದ ಒಬ್ಬ ಶಾಸಕನಾಗಿ ಹೋರಾಟ ಮಾಡ್ತಿದ್ದಂತ ಯತ್ನಾಳ್ ನಿಮ್ಗೆ ಆ ರೀತಿ ಕರೆಯೋದಿದೆಯಲ್ಲ, ನಮ್ಮ ಸ್ನೇಹಿತರ ವಿಜಯ್ ಹೇಳದಂಗೆ ನಿಮ್ಮ ಪಾರ್ಟಿ ಹೈಕಮಾಂಡ್ ವೀಕ್ ಆಗಿದ್ಯೋ ಯತ್ನಾಳ್ ಭಯ ಸರ್. ನಾ ಇಷ್ಟೇ ಹೇಳುವಂಥದ್ದು, ಕೇವಲ ನೀವೆಲ್ಲ ಅಬ್ಸರ್ವ್ ಮಾಡಿದಿರಾ, ನಾವು ಇಲ್ಲಿ 2 ವರ್ಷದವರೆಗೆ ಅವರು ಯಾವುದೇ ಎಷ್ಟೇ ಮಾತಾಡಿದ್ರು ಯಾವುದಕ್ಕೂ ನಾನು ಉತ್ತರ ಕೊಟ್ಟಿರಲಿಲ್ಲ, ಅತ್ಯಂತ ಮೌನವಾಗಿದ್ದೆ. ಮೊನ್ನೆ ನಾನು ಬಿಜಾಪುರದಲ್ಲಿ ಈ ರೀತಿ ಒಂದು ಚೌಕಟ್ಟನ್ನು ಮೀರಿ ಮಾತಾಡಿದ ಸಲಕ್ಕೆ ನಾನು ಉತ್ತರ ಕೊಡೋದು ಬಂತು, ಅದು ಬಹಳ ಸೌಜನ್ಯಯುತವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಇವತ್ತು ಹೇಳಬೇಕಂತಂದ್ರೆ ನಾ ಎಲ್ಲೂ ಇರಲಾರ್ದ ನಾಲಿಗೆ ಬಾಯಿ ಬಿಟ್ಟಿದ್ದರ ಸಲಾಗಿ ಅದಕ್ಕೆ ಉತ್ತರ ಕೊಡುವಂಥದ್ದು ಅನಿವಾರ್ಯವಾಗಿದೆ. ಯಾಕಂದ್ರೆ ನಾನು ಸುಮ್ಮನೆ ಇದ್ರೆ ಮೌನದ ಸಮ್ಮತಿ ಲಕ್ಷಣ ಅನ್ನುವಂಥದ್ದು ಆಗತ್ತೆ, ನಿಮಗೆಲ್ಲ ಗೊತ್ತಿದೆ. ಒಂದು ನಿಮಿಷ ಹೇಳ್ತೇನೆ, ಒಂದು ನಿಮಿಷ. ನಿನ್ನೆ ಮಾತಾಡುವಾಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ನಮ್ಮ ಯೂಟ್ಯೂಬ್ದ ಸ್ನೇಹಿತರಿಗೆ ಏನು ಮಾತಾಡಿದೆ ನನಗೆ ಗೊತ್ತಿದೆಯಲ್ಲ. ಅವನು ನಮ್ಮ ರಾಜಕಾರಣಿಗಳಿಗೆ ಅಷ್ಟೇ ಅಲ್ಲ, ಸಮಾಜದ ಬಂಧುಗಳಿಗೆ ಅಷ್ಟೇ ಅಲ್ಲ, ಪೂಜ್ಯ ಸ್ವಾಮೀಜಿ ಅವ್ರಿಗೆ ಅಷ್ಟೇ ಅಲ್ಲ, ಎಲ್ಲರ ಬಗ್ಗೆಯೂ ಮಾತಾಡಿದ್ದಾನೆ. ಅದನ್ನು ತಾವು ಒಂದು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕಲ್ಲ. ಒಂದು ಎರಡನೇದ್ದು, ನಮ್ಮ ರಾಜ್ಯದಲ್ಲಿ ಮಾತಾಡದಿರುವಂಥ ವ್ಯಕ್ತಿಗಳು ಯಾರಾದರೂ ಇದ್ರೆ ಹೇಳ್ತಾರೆ ಹೆಸರು, ಇಂಥವ್ರ ಬಗ್ಗೆ ಆ ನೀಚ ಯಾರಿಗೂ ಇಂಥವ್ರು ಮಾತಾಡಿಲ್ಲಪ್ಪ ಅನ್ನೋದು ಇದ್ದರೆ ಒಂದು ಹೆಸರು ಹೇಳಿ. ಎಲ್ಲರ ಜೋಡಿ ಮಾತಾಡ್ತಾ ಇರುವಂಥದ್ದು ಇದು ಕೊನೆಯದಾಗಿದೆ. ಈ ರೀತಿ ಮುಂದುವರಿಸಿದ್ರೆ ನಮ್ಮ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಅದನ್ನು ಸರ್ ಮಾಡ್ಕೊಳ್ಳೋದಿಲ್ಲ ಅಂತ ಮಾತನ್ನು ಹೇಳ್ತಾರೆ. ಧನ್ಯವಾದಗಳು.